ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಪುನೀತ್ ಬಾಬು. ಎಲ್ಲರೂ ಈ ಕೋವಿಡ್ ಟೈಮಲ್ಲಿ ಸೇಫ್ ಆಗಿದ್ದೀರಾ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಈ ಡೆಲ್ಟಾ ಬಂದ್ಬಿಟ್ಟು ತುಂಬ ಸ್ಪ್ರೆಡ್ ಆಗ್ತಾ ಇದೆ. ಸೊ ಸೇಫ್ ಆಗಿರಿ, ಮಾಸ್ಕ್ ಹಾಕೊಳ್ಳಿ, ಸ್ಯಾನಿಟೈಸರ್ ಯೂಸ್ ಮಾಡ್ತಾರೆ, ಆಮೇಲೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಇವತ್ತಿನ ವಿಡಿಯೋ ಒಂದು ಊರ ಬಗ್ಗೆ, ಆ ಊರು ಅದರ ಹಿಸ್ಟ್ರಿ ಯಾವಾಗ ಹುಟ್ಕೊಂತು, ಸೊ ಆ ಊರ ಬಗ್ಗೆನೇ ಇವತ್ತು ನಾನು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಆ ಊರು ಯಾವ್ದು ಗೊತ್ತಾ? ನಮ್ಮ ಬೆಂಗಳೂರು. ನಮ್ಮ ಬೆಂಗಳೂರಿನ ಹಿಸ್ಟ್ರಿ ಬಗ್ಗೆನೇ ಇವತ್ತು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರಿಗೂ ಒಂದು ಕ್ವಶನ್ನು, ನಿಮಗೆ ಬೆಂಗಳೂರು ಬಗ್ಗೆ ಎಷ್ಟು ಗೊತ್ತು? ನಿಮಗೆ ಗೊತ್ತಿರೋದೆಲ್ಲ ಮೇ ಬಿ ನಿಮ್ಮ ಅಪ್ಪ ಅಮ್ಮ ಕತೆ ಹೇಳಿರ್ತಾರೆ, ಇಲ್ಲಾಂದ್ರೆ ನಿಮ್ಮ ಅಜ್ಜಿ ತಾತ ಅವ್ರ ಕತೆ ಹೇಳಿರ್ತಾರೆ. ನಾನು ಹುಟ್ಟಿದಾಗ ಬೆಂಗಳೂರು ಹಿಂಗಿತ್ತು, ನಾನು ಕಾಲೇಜ್ ಹೋಗ್ತಾ ಇರುವಾಗ ಬೆಂಗಳೂರಿತ್ತು, ನಾನು ಕೆಲ್ಸಕ್ಕೆ ಹೋಗುವಾಗ ಟ್ರಾಫಿಕ್ ಇರಲಿಲ್ಲ, ಬೆಂಗಳೂರು ಅವಾಗ ಹಂಗಿತ್ತು ಅಂತ ಹೇಳ್ತಾರೆ. ಸೊ ನೀವು ಆ ಥರ ಕತೆಗಳನ್ನ ಕೇಳಿರ್ತೀರ, ಬಟ್ ನಾನು ರಿಯಲ್ ಕತೆನ ಹೇಳ್ತಾ ಇದ್ದೀನಿ. ಬೆಂಗಳೂರು ಹೆಂಗೆ ಹುಟ್ಕೊಂತು, ಯಾರಿಂದ ಹುಟ್ಕೊಂತು, ಸೊ ಇವಾಗ ಏನಾಗಿ ನಿಂತ್ಕೊಂಡಿದೆ ಬೆಂಗಳೂರು ಅಂದ್ಬಿಟ್ಟು. ಬೆಂಗಳೂರು ಬಂದ್ಬಿಟ್ಟು ಎಷ್ಟು ವರ್ಷ ಹಳೇದಿರ್ಬೋದು ನಿಮ್ಗೆ ಗೊತ್ತಿರಂಗೆ? ಬೆಂಗಳೂರು ಬಂದ್ಬಿಟ್ಟು ಸುಮಾರು 1000 ವರ್ಷ ಹಳೇದು. ಶಾಕ್ ಆಗ್ತಾ ಇದೆಯಲ್ಲ? ಹೌದು. ಇದ್ರ ಪ್ರೂಫ್ ನೋಡಿದ್ರೆ ಒಂದು ಕಲ್ ಮೇಲೆ ಬೆಂಗಳೂರು ವಾರ್ ಬಗ್ಗೆ ಬರ್ತಿದೆ. ಅದು ಯಾವಾಗ ನಡೆದಿದೆ ಅಂತ ಹೇಳಿದ್ರೆ 890 AD ಅಂತ ಹೇಳಿದ್ರೆ ಒಂದು ಸುಮಾರು 1100 ವರ್ಷ ಹಿಂದೆ ಆಗಿರೋ ಬೆಂಗಳೂರು ವಾರ್, ಅದ್ರ ಬಗ್ಗೆ ಒಂದು ಕಲ್ ಮೇಲೆ ಬರ್ತಿದೆ. ಆ ಕಲ್ನ ಪ್ರಿಸರ್ವ್ ಮಾಡಿಲ್ಲ. ಆ ಕಲ್ ಮೇಲೆ ಬರ್ದಿರೋ ಕಾರಣ ಬೆಂಗಳೂರು ಸುಮಾರು 1000 ವರ್ಷ ಹಳೇದು ಅಂತ ಆ ಪ್ರೂಫ್ ಆ ಕಲ್ಲಲ್ಲೇ ಇರೋದು. ಆ ಕಲ್ಲು ಕಂಡಿಡ್ದಿರೋದು ಬಂದ್ಬಿಟ್ಟು ಬೇಗೂರ್ ಅನ್ನೋ ಒಂದು ಊರಲ್ಲಿ. ಬೆಂಗಳೂರು ಬಂದ್ಬಿಟ್ಟು ಗಂಗಾ ಕಿಂಗ್ಡಮ್ ಅಲ್ಲಿ ಒಂದು ಪಾರ್ಟ್ ಆಗಿತ್ತು. ಸೊ ಬೆಂಗಳೂರಿಗೆ ಅವಾಗ ಏನ್ ಹೆಸರಿತ್ತು ಅಂತ ನೋಡಿದ್ರೆ ಬೆಂಗವಾಲ್ ಊರು, ದ ಸಿಟಿ ಆಫ್ ಗಾಡ್ಸ್ ಅಂತ ಹೇಳ್ತಾರೆ. ಅದಾದ್ಮೇಲೆ 1024 ಬೆಂಗಳೂರು ಬಂದ್ಬಿಟ್ಟು ಚೋಲಾ ಎಂಪೈರ್ ಕೆಳಗಡೆ ಇತ್ತು. 11th century ಹೊಯ್ಸಲ ಕಿಂಗು ಒಬ್ರು ವೀರ ಬಳ್ಳಲ ಅಂದ್ಬಿಟ್ಟು ನಮ್ಮ ಬೆಂಗಳೂರಿಗೆ ಬರ್ತಾರೆ ಹಂಟಿಂಗ್ ಮಾಡಿಕೊಂಡು. ಸೊ ಅವಾಗ ಅವರ ದಾರಿ ಎಲ್ಲ ತಪ್ಪಿಟ್ಟು ಒಂದು 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 ಜಾಗಕ್ಕೆ ಹೋಗ್ತಾರೆ. ಸೊ ಆ ಜಾಗದಲ್ಲಿ ಹೊಟ್ಟೆ ಹಸ್ಕೊಂಡಿರುವಾಗ ಒಂದು ವಯಸ್ಸಾಗಿರೋ ಅಜ್ಜಿ ಬಂದ್ಬಿಟ್ಟು, ಬಡವ ಅಜ್ಜಿ ಬಂದ್ಬಿಟ್ಟು ಅವ್ರಿಗೆ ಬಂದ್ಬಿಟ್ಟು ಊಟ ಕೊಡ್ತಾರೆ. ಸೊ ಊಟದಲ್ಲಿ ಏನ್ ಕೊಡ್ತಾರೆ ಅಂತ ನೋಡಿದ್ರೆ ಬೇಯಿಸಿರೋ ಕಾಳು ಕೊಡ್ತಾರೆ. ಸೊ ಅದನ್ನ ತಿನ್ಬಿಟ್ಟು ರಾಜ ಏನ್ ಮಾಡ್ತಾನ ಅಂತ ನೋಡಿದ್ರೆ ಆ ಕಾಳು ಆ ಟೇಸ್ಟ್ ತಿನ್ಬಿಟ್ಟು, ಸೊ ಈ ಊರಿಗೆ ಬಂದು ಬೆಂದ ಕಾಳು ಊರು ಅಂದ್ಬಿಟ್ಟು ಹೆಸರಿಕ್ತಾರೆ. ಸೊ ಹಿಂಗೇನೆ ಒಂದ್ ಕಾಲದಲ್ಲಿ ನಮ್ ಬೆಂಗಳೂರಿಗೆ ಬೆಂದ ಕಾಳು ಊರು ಅಂದ್ಬಿಟ್ಟು ಹೆಸರು ಬಂದಿತ್ತು. ಇದೆಲ್ಲ ಸ್ಟೋರಿ ಆದ್ಮೇಲೆ ನಮ್ ಬೆಂಗಳೂರು ಅಸಲ್ ಬೆಂಗಳೂರಿನ ಕಂಡಿಡ್ದಿದ್ ಬಂದ್ಬಿಟ್ಟು ಕೆಂಪೇಗೌಡ. 1537 ಕೆಂಪೇಗೌಡ ಅವ್ರು ಬಂದ್ಬಿಟ್ಟು ಒಂದು ಮಠ್ ಫೋರ್ಟ್ ಕಟ್ತಾರೆ. ಮಠ್ ಫೋರ್ಟ್ ಅಂತ ಹೇಳಿದ್ರೆ ಮಣ್ಣಲ್ಲಿ ಒಂದು ಕೋಟೆ ಕಟ್ಟಿರ್ತಾರೆ. ಸೊ ಕೆಂಪೇಗೌಡ ಬೆಂಗಳೂರಿಗೆ ಅವಾಗ ಏನ್ ಹೆಸರಿಕ್ಕಿರ್ತಾರೆ ಅಂತ ನೋಡಿದ್ರೆ ಗಂಡು ಭೂಮಿ ಅಂದ್ಬಿಟ್ಟು ಒಂದ್ ಹೆಸರಿಕ್ಕಿರ್ತಾರೆ. ಕೆಂಪೇಗೌಡ ಇರೋ ಟೈಮಲ್ಲಿ ಕೆಂಪೇಗೌಡ ಅವರು ಬಂದ್ಬಿಟ್ಟು ಬೆಂಗಳೂರನ್ನ ಡಿವೈಡ್ ಮಾಡ್ತಾರೆ, ಪೇಟೆ ಪೇಟೆ ಆಗಿ ಡಿವೈಡ್ ಮಾಡ್ತಾರೆ. ಅದರಲ್ಲಿ ಒಂದು ಚಿಕ್ಕಪೇಟೆ, ಆಮೇಲೆ ಒಂದು ದೊಡ್ಡಪೇಟೆ. ಈ ಚಿಕ್ಕಪೇಟೆ ಆಮೇಲೆ ದೊಡ್ಡಪೇಟೆ ಬರೀ ಬಿಸ್ನೆಸ್ ಪರ್ಪಸ್ ಆಗಿ ಯೂಸ್ ಮಾಡ್ತಾ ಇದ್ರು. ಸೊ ಆ ಚಿಕ್ಕಪೇಟೆ ದೊಡ್ಡಪೇಟೆಯಲ್ಲಿ ಯಾವ್ಯಾವ ಜಾಗ ಐತಂತ ನೋಡಿದ್ರೆ ತರಗುಪೇಟೆ ಈ ಕಾಳುಗಳು ವ್ಯಾಪಾರ ಮಾಡ್ತಾ ಇದ್ರು, ಬಳೆಪೇಟೆಯಲ್ಲಿ ಬಳೆ ಆಮೇಲೆ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಎಲ್ಲ ಇರುತ್ತಲ್ಲ ಅದನ್ನ ವ್ಯಾಪಾರ ಮಾಡ್ತಾ ಇದ್ರು, ಚಿಕ್ಕಪೇಟೆ ಆಮೇಲೆ ನಾಗರಪೇಟೆಯಲ್ಲಿ ಬಟ್ಟೆ ಆಮೇಲೆ ಟೆಕ್ಸ್ಟೈಲ್ ಮಾಡ್ತಾ ಇದ್ರು, ತಿಗಳ್ರಪೇಟೆಯಲ್ಲಿ ಹೂವಗಳು ವ್ಯಾಪಾರ ಮಾಡ್ತಾ ಇದ್ರು, ಬಳ್ಳಾಪುರ ಪೇಟೆ ಆಮೇಲೆ ಗಾಣಿಗಾರ ಪೇಟೆಯಲ್ಲಿ ಎಣ್ಣೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು, ಆಮೇಲೆ ಕಬನ್ ಪೇಟೆಯಲ್ಲೂ ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ರು. ಕೆಂಪೇಗೌಡ ಅವರು ಈ ಬೆಂಗಳೂರು ಬಾರ್ಡರ್ ಅಲ್ಲಿ 4 ಬಂದ್ಬಿಟ್ಟು ಒಂದು ಟವರ್ ಇಕ್ಕಿರ್ತಾರೆ. ಅದ್ ಯಾವ್ಯಾವ ಜಾಗದಲ್ಲಿ ಇದೆ ಅಂತ ನೋಡಿದ್ರೆ ಒಂದು ಲಾಲ್ ಬಾಗ್ ಅಲ್ಲಿ, ಒಂದು ಮೇಕ್ರಿ ಸರ್ಕಲ್ ಅಲ್ಲಿ, ಒಂದು ಚಾಮರಾಜ್ ಪೇಟೆಯಲ್ಲಿ, ಆಮೇಲೆ ಇನ್ನೊಂದು ಅಲ್ಸೂರ್ ಲೇಕ್ ಅಲ್ಲಿ. ಸೊ ಈ 4 ವಾಚ್ ಟವರ್ ಇಕ್ಕಿದ್ದಾರೆ. ಇದು ಬಂದ್ಬಿಟ್ಟು ಬೆಂಗಳೂರು ಬಾರ್ಡರು. ವಾಚ್ ಟವರ್ ಏನಂತ ನೋಡಿದ್ರೆ ಒಂದು ಬಿಲ್ಡಿಂಗು ಇಲ್ಲ ಒಂದು ಬಾರ್ಡರ್ ತರ. ಸೊ ಅಲ್ಲಿ ಸೆಕ್ಯೂರಿಟಿ ನಿಂತ್ಕೊಂಡು ಇದು ಬಾರ್ಡರ್ ತರ ಮಾಡಕ್ಕೆ ಇದು 4 ವಾಚ್ ಟವರ್ ಕೆಂಪೇಗೌಡರು ಕಟ್ಟಿದ್ದು. ಸೊ ಇದೆಲ್ಲ ಆದ್ಮೇಲೆ ಬೆಂಗಳೂರಿನ ಇನ್ನೊಬ್ರು ಆಳಕ್ ಸ್ಟಾರ್ಟ್ ಮಾಡಿದ್ರು. ಅದು ಯಾರಂತ ನೋಡಿದ್ರೆ ಶಿವಾಜಿ ಅವ್ರ ತಮ್ಮ ವೆಂಕೋಜಿ ಅಂದ್ಬಿಟ್ಟು. ಅವ್ರಿಗೆ ಮುಗಲ್ ಎಂಪರರ್ ಮೇಲೆ ಸ್ವಲ್ಪ ಭಯ ಇತ್ತು. ಅವ್ರು ಬಂದ್ಬಿಟ್ಟು ನಮ್ ಬೆಂಗಳೂರಿನ ಕಬ್ಜಾ ಮಾಡ್ಬಿಡ್ತಾರೆ ಅಂದ್ಬಿಟ್ಟು ಭಯ ಇತ್ತು. ಸೊ ಅವಾಗ ಏನ್ ಮಾಡ್ತಾರೆ ಅಂತ ನೋಡಿದ್ರೆ 1689 ವೆಂಕೋಜಿ ಅವರು ಚಿಕ್ಕ ದೇವರಾಜ ಒಡೆಯರ್ಗೆ ಬೆಂಗಳೂರಿನ 300,000 ಮಾರ್ತಾರೆ. ಎಷ್ಟು? 300,000. ಇವಾಗ 300,000 ಇದ್ದಿದ್ರೆ ಒಂದು ಬಾತ್ರೂಮ್ ಇಸ್ಕೊಳಕಾಗಲ್ಲ. ಅವಾಗ 300,000 ಮಾರಿದ್ದಾರೆ ಬೆಂಗಳೂರಿನ. 1759 ಕೃಷ್ಣರಾಜ ಒಡೆಯರ್ ಬಂದ್ಬಿಟ್ಟು ಅವರ ಕಮಾಂಡರ್ ಇರ್ತಾರಲ್ಲ, ಅಂದ್ರೆ ಸೇನಾಧಿಪತಿ ಇರ್ತಾರಲ್ಲ, ಅವ್ರ ಸೇನಾಧಿಪತಿ ಬಂದ್ಬಿಟ್ಟು ಹೈದರ್ ಅಲಿ.
ಸೊ ಹೈದರ್ ಅಲಿಗೆ ಬೆಂಗಳೂರಿನ ಕೊಡ್ತಾರೆ ಇದನ್ನ ಕಾಪಾಡು ಅಂದ್ಬಿಟ್ಟು. 1790 ಮೂರನೇ ಆಂಗ್ಲೋ ಮೈಸೂರು ವಾರ್ ಆಗುತ್ತೆ. ಸೊ ಅವಾಗ್ಲೇನೆ ಈಸ್ಟ್ ಇಂಡಿಯಾ ಕಂಪನಿ ಬಂದ್ಬಿಟ್ಟು ಬೆಂಗಳೂರಿನ ಕಬ್ಜಾ ಮಾಡಿತ್ತು. ಸೊ ಇಂಡಿಯಾಗೆ ಇಂಡಿಪೆಂಡೆನ್ಸ್ ಬರೋಕ್ಕಿಂತ ಮುಂಚೆ ಬೆಂಗಳೂರು ಬಂದ್ಬಿಟ್ಟು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಕಂಟ್ರೋಲ್ ಅಲ್ಲೇ ಇದ್ದಿತ್ತು. 1870 ಬೆಂಗಳೂರಿಗೆ ಬಂದ್ಬಿಟ್ಟು ಅವಾಗ ನೀರ್ ಪ್ರಾಬ್ಲಮ್ ಇತ್ತು. ಅವಾಗ್ಲೇನೆ ಕ್ಯಾಂಟೋನ್ಮೆಂಟ್ ಅಲ್ಲಿ ಮಿಲ್ಲರ್ಸ್ ಟ್ಯಾಂಕ್ ಅಂದ್ಬಿಟ್ಟು ಕಟ್ತಾರೆ. ಅದು ನೀರ್ ಎಲ್ಲಿಂದ ಹೇಳ್ಕೊಂಡ್ರು ಅಂತ ನೋಡಿದ್ರೆ ಅಲ್ಸೂರ್ ಲೇಕ್ ಇಂದ ಹೇಳ್ಕೊಂಡ್ರು. ಅವಾಗ್ಲೇ ನೀರ್ ಪ್ರಾಬ್ಲಮ್ ಇದೆ. ಇವಾಗ ನಾವು ಕಿತ್ತಾಡ್ತಾ ಇರ್ತೀರಿ ನೀರ್ ಪ್ರಾಬ್ಲಮ್ ಬಂದ್ಬಿಟ್ಟು, ಲೆಕ್ಕ ಹಾಕೊಳ್ಳಿ 1870 ನೀರ್ ಪ್ರಾಬ್ಲಮ್ ಬಂದಿದೆ ಬೆಂಗಳೂರಿಗೆ. ಇಷ್ಟು ಟ್ಯಾಂಕ್ ಕಟ್ಟಿನೂ ನೀರ್ ಪ್ರಾಬ್ಲಮ್ ಇನ್ನೂ ಕಂಟ್ರೋಲ್ ಆಗಿಲ್ಲ. ಸೊ ಅದಾದ್ಮೇಲೆ ಏನ್ ಮಾಡ್ತಾರ ಅಂತ ಹೇಳಿದ್ರೆ 1882 ಸ್ಯಾಂಕಿ ಟ್ಯಾಂಕ್ ಕಟ್ತಾರೆ. ಸೊ ಈ ಸ್ಯಾಂಕಿ ಟ್ಯಾಂಕ್ ಯಾರು ಗೊತ್ತಾ ಕಟ್ಟಿದ್ದು? ರಿಚರ್ಡ್ ಹೈರಾಮ್ ಸ್ಯಾಂಕಿ ಅನ್ಬಿಟ್ಟು. ಸೊ ಇವರೇ ಸ್ಯಾಂಕಿ ಟ್ಯಾಂಕ್ ನ ಕಟ್ಟಿದ್ದು. ಸ್ಯಾಂಕಿ ಟ್ಯಾಂಕ್ ಕಟ್ಟಕ್ಕೆ ಅವಾಗ ಬೇಕಾಗಿದ್ದ ದುಡ್ಡು ಎಷ್ಟು ಗೊತ್ತಾ? 5.5 ಲಕ್ಷ. 5.5 ಲಕ್ಷಲ್ಲಿ ಒಂದು ಮನೆನೂ ಇವಾಗ ಕಟ್ಟಕ್ಕಾಗಲ್ಲ. 1896 ಚಾಮರಾಜೇಂದ್ರ ಲೇಕ್ ಇದು ಬಂದ್ಬಿಟ್ಟು ಹೆಸರುಘಟ್ಟಲ್ಲಿದೆ, ಅಲ್ಲಿಂದ ನೀರ್ ಸಪ್ಲೈ ತಗೊಂಬರಕ್ ಸ್ಟಾರ್ಟ್ ಮಾಡೋದು. 1898 ಪ್ಲೇಗ್ ಅನ್ನೋ ಒಂದು ಕಾಯಿಲೆ ಬಂದ್ಬಿಟ್ಟು ಬೆಂಗಳೂರಲ್ಲಿ ತುಂಬಾ ಸ್ಪ್ರೆಡ್ ಆಯ್ತು. ಪ್ಲೇಗ್ ಯಾವ ತರ ಕಾಯಿಲೆ ಅಂತ ನೋಡಿದ್ರೆ, ಇವಾಗ ನಾವು ಕೋವಿಡ್ ಹೆಂಗೆ ಫೇಸ್ ಮಾಡ್ತಾ ಇದೀವಿ, ಕೋವಿಡ್ ಸಿಚುವೇಶನ್ ಹೆಂಗಿದೆ, ಅದೇ ತರನೇ 100 ವರ್ಷ ಹಿಂದೆ ಬಂದು ಪ್ಲೇಗ್ ಅಂತ ಒಂದು ಕಾಯಿಲೆ ಇದೇ ತರನೇ ಪ್ಯಾಂಡಮಿಕ್ ಮಾಡ್ತು ಇಡೀ ಜಗತ್ತಲ್ಲೇನೆ. ಸೊ ಅವಾಗ ಬೆಂಗಳೂರಿನೂ ಅದು ತುಂಬಾ ಎಫೆಕ್ಟ್ ಮಾಡಿತ್ತು. ಸೊ ಈ ಪ್ಲೇಗ್ ಬಂದಿದ್ದ ಟೈಮಲ್ಲೇನೆ ಬೆಂಗಳೂರಿನ ತುಂಬಾ ಸ್ಯಾನಿಟೈಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಬೆಂಗಳೂರಿನ ತುಂಬಾ ಕ್ಲೀನ್ ಆಗಿ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ನೀರ್ನೆಲ್ಲ ಕ್ಲೀನ್ ಪ್ಯೂರಿಫೈ ಮಾಡಿ ಕ್ಲೀನ್ ಆಗಿ ಕುಡಿಯೋ ತರ ಮಾಡಿದ್ರು. ಆಮೇಲೆ ತುಂಬಾ ದೇವಸ್ಥಾನಗಳು, ಆಮೇಲೆ ತುಂಬಾ ಹಾಸ್ಪಿಟಲ್ಗಳು ಕಟ್ಟಕ್ ಸ್ಟಾರ್ಟ್ ಮಾಡಿದ್ರು. ಈ ಟೈಮಲ್ಲೇನೆ ಒಂದು ಹಾಸ್ಪಿಟಲ್ ಎಲ್ಲ ಕಟ್ಟಕ್ ಸ್ಟಾರ್ಟ್ ಮಾಡುವಾಗ 1900 ಒಂದು ದೊಡ್ಡ ಹಾಸ್ಪಿಟಲ್ ಓಪನ್ ಮಾಡ್ತಾರೆ. ಅದು ಯಾವ ಹಾಸ್ಪಿಟಲ್ ಅಂತ ನೋಡಿದ್ರೆ ನಮ್ಮ ವಿಕ್ಟೋರಿಯಾ ಹಾಸ್ಪಿಟಲ್. ಈ ಹಾಸ್ಪಿಟಲ್ ನ ಇನಾಗ್ರೇಟ್ ಮಾಡಿದ್ ಬಂದ್ಬಿಟ್ಟು ಒಂದು ಲೇಡಿ ಲಾರ್ಡ್ ಕುರ್ಜೋನ್ ಅನ್ಬಿಟ್ಟು. ಸೊ ಅವಾಗ್ಲೇನೆ ಬ್ರಿಟಿಷರ್ಗಳು ನಮ್ಮ ಬೆಂಗಳೂರಿನ ತುಂಬಾ ಡೆವಲಪ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಸೊ ಆ ಟೈಮಲ್ಲಿ ಹಾಸ್ಪಿಟಲ್ ಎಲ್ಲ ಬಂತು, ಬಿಲ್ಡಿಂಗ್ ಗಳು ಬಂತು, ಚಿಕ್ಕ ಚಿಕ್ಕ ಬಿಲ್ಡಿಂಗು, ಒಳ್ಳೆ ಒಳ್ಳೆ ಬಿಲ್ಡಿಂಗು, ರೋಡ್ಗಳೆಲ್ಲ ಕಟ್ಟಕ್ ಸ್ಟಾರ್ಟ್ ಮಾಡಿದಾದ್ಮೇಲೆ ಮೇನ್ ಏನ್ ಮಾಡಿದ್ರು ಅಂತ ನೋಡಿದ್ರೆ 1906 ಎಲೆಕ್ಟ್ರಿಸಿಟಿ ಅಂದ್ರೆ ಕರೆಂಟ್ ಸಪ್ಲೈನ ತಗೊಂಬರ್ತಾರೆ ನಮ್ಮ ಬೆಂಗಳೂರಿಗೆ. ಸೊ ಇದ್ರ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂತ ನೋಡಿದ್ರೆ, ಇಡೀ ಏಷ್ಯಾಲೇನೆ ನಮ್ ಬೆಂಗಳೂರಿಗೆನೆ ಫಸ್ಟ್ ಎಲೆಕ್ಟ್ರಿಸಿಟಿ ಸಪ್ಲೈ ಬಂದಿದ್ದು. ಸಖತ್ ಗ್ರೇಟ್ ಅಲ್ವಾ? ಸೊ ಕರೆಂಟ್ ಎಲ್ಲ ಬಂತು, ಹಾಸ್ಪಿಟಲ್ ಬಂತು, ಮನೆಗಳು ಬಂತು. ನೆಕ್ಸ್ಟ್ ಏನ್ ಮಾಡಿದ್ರು ಅಂತ ನೋಡಿದ್ರೆ ತುಂಬಾ ಪಾರ್ಕ್ಗಳು, ತುಂಬಾ ಮರ ಗಿಡ ಎಲ್ಲ ಬೆಳ್ಸಕ್ ಸ್ಟಾರ್ಟ್ ಮಾಡ್ತಾರೆ. 1927 ನಮ್ ಬೆಂಗಳೂರು ಬಂದ್ಬಿಟ್ಟು ಗಾರ್ಡನ್ ಸಿಟಿ ಆಫ್ ಇಂಡಿಯಾ ಅನ್ಬಿಟ್ಟು ಒಂದು ಪಟ್ಟ ಬರುತ್ತೆ ಬೆಂಗಳೂರಿಗೆ. ಸೊ ಬ್ರಿಟಿಷ್ ಅವರು ಇಷ್ಟೆಲ್ಲ ಡೆವಲಪ್ಮೆಂಟ್ ಮಾಡಿದ್ರು ಬೆಂಗಳೂರಿಗೆ ಇಂಡಿಪೆಂಡೆನ್ಸ್ ಆದ್ಮೇಲೆ, ಬ್ರಿಟಿಷ್ ಅವರು ಹೋದ್ಮೇಲೆ ಬೆಂಗಳೂರು ಏನಾಯ್ತು ಅಂತ ನೋಡಿದ್ರೆ, 1973 ಸ್ಟೇಟ್ ಆಫ್ ಮೈಸೂರು ಬಂದ್ಬಿಟ್ಟು ಕರ್ನಾಟಕ ಅಂತ ಹೆಸರು ಬಂತು. ನಮ್ಮ ಕರ್ನಾಟಕ ಈಗ ಹೆಸರು ಬಂದಿದೆ 1973. ಅದಕ್ಕೆ ಮುಂಚೆ ಸ್ಟೇಟ್ ಆಫ್ ಮೈಸೂರು ಅಂತ ಇತ್ತು. ಸೊ ನಾನು ಇದು ಹಳೆ ವಿಡಿಯೋಲಿ ಹೇಳಿದ್ದೆ. ಅದಾದ್ಮೇಲೆ ಬೆಂಗಳೂರು ಬಂದ್ಬಿಟ್ಟು ಕರ್ನಾಟಕ ಕ್ಯಾಪಿಟಲ್ ಆಗಿತ್ತು. ಅದಾದ್ಮೇಲೆ ಬೆಂಗಳೂರಲ್ಲಿ ಏನೇನ್ ಚೇಂಜ್ ಆಯ್ತು ಅಂತ ನೋಡಿದ್ರೆ, ನಮ್ ಜನ ಏನೇನ್ ಮಾಡಿದ್ದಾರೆ ಅಂತ ನೋಡಿದ್ರೆ, 1980 ಇಂದ 2000 ವರೆಗೂ ರಿಯಲ್ ಎಸ್ಟೇಟ್ ಮಾಡಿ ಜಾಗನೆಲ್ಲ ಮಾರಾಕ್ಬಿಟ್ರು ನಮ್ ಜನ. ಆಮೇಲೆ 20ನೇ ಶತಮಾನದಲ್ಲಿ IT ಕಂಪನಿಗಳು ನಮ್ ಬೆಂಗಳೂರ್ ಬರಕ್ ಸ್ಟಾರ್ಟ್ ಆಯ್ತು. ಸೊ ಅವಾಗ್ಲೇನೆ ನಮ್ ಬೆಂಗಳೂರಿಗೆ ಸಿಲಿಕಾನ್ ವ್ಯಾಲಿ ಅನ್ಬಿಟ್ಟು ಹೆಸರು ಬಂದಿತ್ತು. ಸುಮಾರು 200-300 ವರ್ಷ ಕಾಲ ಅಲ್ಲಿ ಬ್ರಿಟಿಷ್ ರೂಲ್ ಮಾಡುವಾಗ ಬೆಂಗಳೂರು ಬಂದ್ಬಿಟ್ಟು ತುಂಬಾ ಡೆವಲಪ್ಮೆಂಟ್ ಮಾಡ್ಕೊಂಡು ಹೋದ್ರು ಬ್ರಿಟಿಷ್ ಅವರು. ಬಟ್ ಬ್ರಿಟಿಷ್ ಅವರು ಹೋದ್ಮೇಲೆ ನಮ್ ಜನ ಏನ್ ಮಾಡುದು ಅಂತ ಹೇಳಿದ್ರೆ, ಆ ಜಾಗನೆಲ್ಲ ಹಾಳ್ ಮಾಡ್ಬಿಟ್ಟು ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಜಾಗನೆಲ್ಲ ಸೇಲ್ ಮಾಡಿ ನಮ್ ಬೆಂಗಳೂರ್ನೆಲ್ಲ ಹಾಳ್ ಮಾಡಿದ್ದು ನಮ್ ಜನನೇ, ಬೇರೆ ಯಾರು ಅಲ್ಲ ನಮ್ ಬೆಂಗಳೂರ್ನ ಹಾಳ್ ಮಾಡಿದ್ದು. ಬಟ್ ನಮ್ ಬೆಂಗಳೂರು ಅವ್ರು ಒಳ್ಳೇದೇನ್ ಮಾಡಿದ್ರು ಅಂತ ನೋಡಿದ್ರೆ, ಇನ್ನೂ ಆ ಗಾರ್ಡನ್ಗಳನ್ನ, ಆ ಗಿಡ ಮರಗಳನ್ನೆಲ್ಲ ಇನ್ನು ಸೇಫ್ ಮಾಡ್ಕೊಂಡು ಬಂದ್ರು. ಬಟ್ ಇವಾಗ ಸುಮಾರು 2010 ತುಂಬಾ ಗಿಡ ಮರಗಳನ್ನೆಲ್ಲ ಕಟ್ ಮಾಡ್ತಾ ಇದಾರೆ. ಸೊ ಅವಾಗಿಂದಾನೆ ನಮ್ ಬೆಂಗಳೂರು ವೆದರ್ ಎಲ್ಲ ಚೇಂಜ್ ಆಗಕ್ ಸ್ಟಾರ್ಟ್ ಆಗ್ತಾ ಇದೆ. ಮುಂಚೆ ನೋಡಿದ್ರೆ ನೀವು ಬಿಸಿಲು 24 ಡಿಗ್ರಿ 25 ಡಿಗ್ರಿ ಅಷ್ಟಲ್ಲೇ ಇರ್ತಾಯಿತ್ತು ಸಮ್ಮರ್ ಅಲ್ಲೂ. ಬಟ್ ಇವಾಗ ನೋಡಿದ್ರೆ 30 ಮೇಲೆ ಹೋಗ್ತಾ ಇದೆ. ದಯವಿಟ್ಟು ನನ್ ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಮರ ಗಿಡ ಬೆಳೆಸಿ ಕಟ್ ಮಾಡಬೇಡಿ. ಸೊ ನಮ್ ಬೆಂಗಳೂರಿನ ಹಳೆ ಬೆಂಗಳೂರು ತರ ಮಾಡೋಣ, ಫುಲ್ ಗಾರ್ಡನ್ ಸಿಟಿ ಮಾಡೋಣ ನಮ್ ಬೆಂಗಳೂರಿನ. ಸೊ ನೆಕ್ಸ್ಟ್ ಇದೇ ತರ ಒಳ್ಳೆ ಟಾಪಿಕ್ ಅಲ್ಲಿ ನಾನು ವಿಡಿಯೋ ಮಾಡ್ತೇನೆ. ಸೊ ಅಲ್ಲಿ ತನಕ ವೇಟ್ ಮಾಡ್ತಾ ಇರಿ. ಬಾಯ್. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಆಮೇಲೆ ಕಮೆಂಟ್ ಮಾಡಿ.